ಇಷ್ಟು ಜನರ ಮಧ್ಯೆ ಇಷ್ಟು ದೊಡ್ಡ ಆಡಂಬರದ ಈ ಸ್ಟೇಜ್ನ ಮಧ್ಯೆ ನಿಮಗೆ ಸಿಗುವಂತ ಸಂಭಾವನೆ ಎಷ್ಟು ಸಂಭಾವನೆ ಅಂತಂದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಕೊಡ್ತಾರೆ ಪ್ರೀತಿಯಿಂದ ಇಂದ ಕೆಲವರು ಜಾಸ್ತಿ ಕೊಡ್ತಾರೆ ಇನ್ ಕೆಲವರು ಕಡಿಮೆ ಕೊಡ್ತಾರೆ ಕೆಲವರು ಕರಸ್ ಕೊಡ್ತೀನಿ ಕೊಡ್ತೀನಿ ಅಂತ ಕಾಗೆ ಆರುತಾರೆ ಆಗಿದೆ ಆಗಿದೆ ತುಂಬಾ ಆಗಿದೆ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದನೇ ಆಗಿದೆ ಪ್ರಸಾದ್ ಇರುವರೊತ್ತು ಅವಲ್ಗ್ ಈ ಥರ ವಾಯ್ಸ್ ಬಾಡಿದ್ರೆ ಈ ತರ ಬಾಡಿಗೆ ಬೇಸ್ ಬರಬೇಕು ಅಪ್ಪ ಬೇಸ್ ಚಲೋ ಬಾಡಿಸಿ ತುಂಬಾ ಚೊಲೋ ಬಾಡಿಸಿದ್ರು ಏನು ಖುಷಿ ನನಗೆ ಗೋಪಿಸ್ ಒಂದ್ಸರಿ ಮೀಟಾದ್ರೆ ಸಾಕು ಅಂತ ಕಾಯ್ತಾ ಇದ್ದೆ ನೆಕ್ಸ್ಟ್ ಕಟ್ ಆದ್ರೆ ಮೂರು ವರ್ಷ ಅವ್ರಿಗೆ ಡೈರೆಕ್ಷನ್ ಮಾಡಿದಿನಿ ಅದು ತುಂಬಾ ಖುಷಿ ಆಗುತ್ತೆ ಇನ್ನು ಅವ್ರ ಬಗ್ಗೆ ಏನು ಹೇಳ್ತೀರಾ ರಾಗುನೇ ಅವಳೆಲ್ಲ ಅವನು ಅಲ್ಲ ರಾಘು ಬಗ್ಗೆ ಒಂದು ಹೆಮ್ಮೆ ಏನಪ್ಪಾ ಅಂತಂದ್ರೆ ರಾಘು ತುಂಬಾ ಅದ್ಭುತವಾದ ನಟ ಯಾವ ಥರ ಅಂದ್ರೆ ಹುಡುಗಿ ಆದ್ರೆ ಹುಡುಗಿ ಕ್ಯಾರೆಕ್ಟರ್ ಆದ್ರೆ ಹುಡುಗಿಯಿಂದ ಒಂದ್ಸರಿ ಚೇಂಜ್ ಆದ್ರೆ ಹುಡುಗ ಅಂದ್ರೆ ಹುಡುಗ ಆತರ ಒಂದ್ಚೂರು ಭಾವ ಏನು ಕಾಣಿಸಲ್ಲ ನಿಮ್ಗೆ ಇನ್ನು ಸಾಗರ್ ಮಿಮಿಕ್ರಿ ಮಾಡೋರು ಅಂದ್ರೆ ಜನಗಳಿಗೆ ಗೊತ್ತಿಲ್ಲ ಮಿಮಿಕ್ರಿ ಆರ್ಟಿಸ್ಟ್ ಏನು ಅಂತ ಏ ಸ್ಟೇಜ್ ಮೇಲೆ ಬಣ್ಣ ಬಣ್ಣದ್ದು ಎಲ್ಲ ಬ್ಲೇಸರ್ ಹಾಕೊಂಡ್ ಬರ್ತಾರೆ ಬಟ್ಟೆ ಹಾಕೊಂಡ್ ಬರ್ತಾರೆ ಮಾಡ್ತಾರೆ ಅಂತ ಬಟ್ ನಿಜವಾಗ್ಲು ಈ ಮಿಮಿಕ್ರಿ ಆರ್ಟಿಸ್ಟ್ಗಳ ಬದುಕು ಎಷ್ಟ್ ಕಷ್ಟದಲ್ಲಿರುತ್ತೆ ನೋಡಿ ಕರ್ನಾಟಕದಲ್ಲಿ ಒಂದು ಐವತ್ತು ಅರವತ್ತು ಜನ ಒಳ್ಳೆ ಮಿಮಿಕ್ರಿ ಆರ್ಟಿಸ್ಟ್ ಸಿಗ್ತಾರೆ ಅದರಲ್ಲಿ ನಿಮಗೆ ಸ್ಟೇಜ್ ಪ್ರೋಗ್ರಾಮ್ಸ್ ಕೊಡ್ತಿರೋ ಒಂದು ಹತ್ತು ಜನ ಇಡೀ ಕರ್ನಾಟಕದಲ್ಲಿ ಹತ್ತು ಜನ ಸಿಗ್ಬೋದು ಒಳ್ಳೆ ಮಿಮಿಕ್ರಿ ಆರ್ಟಿಸ್ಟ್ಗಳು ಅಷ್ಟು ಜನ ಎಷ್ಟೋ ಕಾರ್ಯಕ್ರಮಗಳಿಗೆ ಕೈಗೆ ಇಲ್ಲ ಸಿಗೋದೆ ಅಷ್ಟು ಸಿಗ್ತಾ ಇದ್ದಾರೆ ಆಮೇಲೆ ಎಷ್ಟೋ ಜನ ಹೇಳ್ತಾರೆ ಮಿಮಿಕ್ರಿ ಹಾಗೆ ಈಗೇ ಟು ಲೈಫ್ ಆಗಿರುತ್ತೆ ಇರುತ್ತೆ ತುಂಬ ಜನ ಈಗಲೂ ಕೂಡ ವೇದಿಕೆಗಳಿಗೆ ಸಿಗ್ದಲೇ ಸಂಪರ್ಕಗಳು ಸಿಗ್ದಲೆ ಆಮೇಲೆ ಈ ರಿಯಾಲಿಟಿ ಶೋ ಅವು ಇವು ಯಾವುದಲ್ಲೂ ವೇದಿಕೆ ಸಿಗ್ದೆ ತುಂಬ ಜನ ಇನ್ನೂ ತೆರೆಯಿಂದನೇ ಇದ್ದಾರೆ ಅಂಥವ್ರಿಗೆ ಇವತ್ತಲ್ಲ ನಾಳೆ ಒಂದು ಫ್ಯೂಚರ್ ಸಿಗುತ್ತೆ ಯಾಕಂದರೆ ನಮಗೆ ಮಿಮಿಕ್ರಿ ಗುರುಗಳು ಅಂತಂದರೆ ನಮ್ಮ ಮಿಮಿಕ್ರಿ ದಯಾನಂದ್ ಸರ್ ಅಂತ ಹೇಳ್ಬೋದು ಅವರು ಮುಂಚೆ ಮಿಮಿಕ್ರಿ ಅಂದರೆ ಆರ್ಕೆಸ್ಟ್ರ್ಗಳ ಮಧ್ಯೆ ಹೋಗಿ ಏನೋ ಒಂದು ಮಾಡೋದು ಆ ಥರ ಇತ್ತು ಬಟ್ ದಯಾನಂದ್ ಸರು ಆ ಒಂದು ಮಿಮಿಕ್ರಿ ಅನ್ನೋದಕ್ಕೆ ಒಂದು ದಾರಿ ಮಾಡಿಕೊಟ್ಟು ಕಲ್ಲು ಮುಳ್ಳು ಎಲ್ಲ ಇರುತ್ತೆ ಹಾಕ್ಬಿಟ್ಟು ಮಿಮಿಕ್ರಿಗೆ ಅಂತ ಒಂದು ವೇದಿಕೆ ಮಾಡಿಕೊಟ್ಟು ಮಿಮಿಕ್ರಿಗೆ ಒಂದು ದಾರಿ ಮಾಡ್ಕೊಟ್ಟು ಇವತ್ತಲ್ಲ ನಾಳೆ ಮಿಮಿಕ್ರಿ ಕಲೆಗೆ ಕನ್ನಡದಲ್ಲೂ ಕೂಡ ತುಂಬಾ ವ್ಯಾಲ್ಯೂ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ವಿ ಓಕೆ ಇನ್ನು ನಾವು ನಿಮಗೆ ಬರುವಂತಹ ಸಂಭಾವನೆ ಬಗ್ಗೆ ನಾವು ಮಾತಾಡೋದಾದ್ರೆ ಬರ್ತಾರೆ ದೊಡ್ಡ ದೊಡ್ಡ ಸ್ಟೇಜ್ ಇರುತ್ತೆ ಸ್ಟೇಜ್ಗಳು ದೊಡ್ಡ ದೊಡ್ಡ ಆಡಂಬರವಾಗಿ ಹಾಕೊಂಡಿರ್ತಾರೆ ಒಂದು ಪುಟಾಣಿ ಫ್ಲೆಕ್ಸ್ ಇದ್ರೆ ನೂರಾರು ಹೆಸರುಗಳನ್ನ ತುಂಬಿಸಿಕೊಂಡಿರ್ತಾರೆ ಸೊ ಜನಗಳು ಅಷ್ಟೇ ಲಕ್ಷಾಂತರ ಜನರು ಬರ್ತಾರೆ ಯಾಕಂದ್ರೆ ಜನರು ಕೂಡ ಏ ನಮ್ಮವ್ರು ಬಂದಿದ್ದಾರೆ ನಿಮ್ಮೂರವ್ರು ಎಲ್ಲ ಒಂದ್ ಕಡೆ ಸಾಗರ್ ತುರುವೇಕೆರೆ ಅನ್ನೋದನ್ನ ನೋಡಿರ್ತಾರೆ ಗಮನಿಸಿರ್ತಾರೆ ಅವ್ರು ಬಂದಿದ್ದಾರೆ ಅಂದಾಗ ಏನ್ ಮಾಡ್ತಾರೆ ಅಂತ ನೋಡೋದಕ್ಕೋಸ್ಕರ ಬರ್ತಾರೆ ಸೊ ಇಷ್ಟು ಜನರ ಮಧ್ಯೆ ಇಷ್ಟು ದೊಡ್ಡ ಆಡಂಬರದ ಈ ಸ್ಟೇಜ್ ನ ಮಧ್ಯೆ ನಿಮಗೆ ಸಿಗುವಂತ ಸಂಭಾವನೆ ಎಷ್ಟಿರುತ್ತೆ ಸಂಭಾವನೆ ಅಂತಂದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಕೊಡ್ತಾರೆ ಸಂಭಾವನೆಗಿಂತ ನಮಗೆ ಜನರ ಪ್ರೀತಿ ಮತ್ತು ನಮ್ಮ ಟ್ಯಾಲೆಂಟ್ಗೆ ಗೌರವ ಸಿಗಬೇಕು ಯಾಕಂದರೆ ಎಷ್ಟೋ ಕಡೆ ಹೋದಾಗೆಲ್ಲ ರಿಯಾಲಿಟಿ ಶೋಸ್ಗಳು ಗೊತ್ತಿರುತ್ತೆ ನಿಮಗೆ ಕೆಲವ್ರಿಗೆ ಏನೋ ಒಂದು ಬಂದಿರ್ತಾರೆ ಏನೋ ಒಂದು ಆಗಿರುತ್ತೆ ಅಂಥವ್ರನ್ನೆಲ್ಲ ಓ ಅಂತ ಇರ್ತಾರೆ ಜನ ಓ ಅಂತ ಇರ್ತಾರೆ ಸ್ಟೇಜ್ ಮೇಲೆ ಹೋಗುವಾಗ ಎಲ್ಲ ನಮ್ಮನ್ನೆಲ್ಲೋ ಒಂದು ಕಡೆ ಯಾರು ಇವನು ಎಲ್ಲೋ ನೋಡಿದ್ದೀನಲ್ಲ ಅಂತ ಅಂದ್ಕೊಂಡಿರ್ತಾರೆ ಬಟ್ ನಾವು ಸ್ಟೇಜ್ ಮೇಲೆ ಹೋಗಿ ಒಂದು ಮಿಮಿಕ್ರಿ ವಾಯ್ಸ್ಗಳು ಅವರ ನೆಚ್ಚಿನ ನಟರು ರಾಜಕೀಯ ವ್ಯಕ್ತಿಗಳದ್ದು ಮಿಮಿಕ್ರಿ ಮಾಡಿದಾಗ ನಮ್ಮನ್ನೇ ಒಂದ್ ರೀತಿ ನೋಡ್ಬಿಡ್ತಾರೆ ನಾವು ಸೆಲೆಬ್ರಿಟಿ ಅದು ತುಂಬಾ ಖುಷಿ ವಿಚಾರ ಆಗುತ್ತೆ ಸಂಭಾವನೆ ಕೊಡ್ತಾರೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲ್ಲ ನೋಡ್ತೀವಿ ಇಷ್ಟಿದೆ ಇಷ್ಟು ಅಷ್ಟೇ ಹೆಚ್ಚು ಆಗಿ ಪ್ರೀತಿಯಿಂದ ಕೆಲವರು ಜಾಸ್ತಿ ಕೊಡ್ತಾರೆ ಇನ್ ಕೆಲವರು ಕಡಿಮೆ ಕೊಡ್ತಾರೆ ಕೆಲವ್ರು ಕರ್ಸ್ಬಿಟ್ಟು ಕೊಡ್ತೀನಿ ಕೊಡ್ತೀನಿ ಅಂತ ಕಾಗೆ ಹಾರಿಸ್ತಾರೆ ಆಗಿದೆ ತುಂಬಾ ಆಗಿದೆ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದಾನೇ ಆಗಿದೆ ಕಾಗೆ ಹಾರಿಸೋ ಕೆಲಸ ನಾನು ಯಾಕೆ ವಿಚಾರ ತೆಗೆದೆ ಅಂದರೆ ಇವತ್ತಷ್ಟೇ ಮೋಹನ್ ಸರ್ ನಮ್ಮನ್ನು ಬಿಟ್ಟಾಗಲಿದ್ರು ತುಂಬ ದೊಡ್ಡ ಹಾಸ್ಯ ಕಲಾವಿದರು ಎಲ್ಲೋ ಒಂದ್ ಕಡೆ ನಾವು ಅವರ ಒಂದಷ್ಟು ವಿಚಾರಗಳನ್ನ ತೆಗೆದು ನೋಡಿದಾಗ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಬಟ್ ಎಲ್ಲೋ ಒಂದು ಕಡೆ ಸಂಭಾವನೆ ಸಿಕ್ಕಿಲ್ಲ ಅವ್ರು ಅವ್ರು ಹೇಳ್ತಾ ಇದ್ರು ಒಂದ್ ಕಡೆ ಸಂಭಾವನೆ ನನಗೆ ಸಿಕ್ಕಿದೆ ಅಂತಾಗಿದ್ರೆ ಈ ರೀತಿ ಜೀವನ ನನಗೆ ಬರ್ತಾ ಇರಲಿಲ್ಲ ದೊಡ್ಡ ದೊಡ್ಡವರೇ ಸಿನಿಮಾ ಮಾಡಿಸ್ಕೊಂಡ್ರು ದುಡ್ಡು ಕೊಡಲಿಲ್ಲ ಅಂತ ಹೇಳಿ ಈ ಇಂತ ಬದುಕು ಕಲಾವಿದ್ರಿಗೂ ಕೂಡ ಬಂದಾಗ ಜೀವನ ಎಷ್ಟು ಕಷ್ಟ ಆಗುತ್ತೆ ಸಂಭಾವನೆ ಸಿಗದೆ ಕೆಲಸ ಮಾಡಿ ಅಂದ್ರೆ ಏನು ಅಂದ್ರೆ ನಾನು ಇನ್ನು ಚಿಕ್ಕ ಹುಡುಗ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಬಟ್ ಹೇಳ್ಬೇಕು ಅಂತಂದ್ರೆ ಒಂದು ಸೇವಿಂಗ್ಸ್ ಅಂತ ಮಾಡ್ಕೋಬೇಕು ಅದ್ರ ಜೊತೆಗೆ ಏನಾದ್ರೂ ಬೇರೆ ಬಿಸ್ನೆಸ್ ತಗೋಬೇಕು ಕಲಾವಿದ್ರು ಜೀವನ ಇವಾಗ ಹಿಂಗಿರುತ್ತೆ ನಾಳೆ ಹೆಂಗಿರುತ್ತೆ ಅಂತ ಗೊತ್ತಾಗಲ್ಲ ಇವತ್ತು ಬಿರಿಯಾನಿ ನಾಳೆ ಚಿತ್ರಾನ್ನ ತುಂಬ ಕಷ್ಟ ಇದೆ ಯಾಕಂದರೆ ಒಬ್ರಿಗಿಂತ ಒಬ್ರು ಒಳ್ಳೊಳ್ಳೆ ಟ್ಯಾಲೆಂಟೆಡ್ಸ್ ಕಲಾವಿದರು ಬರ್ತಾ ಇರ್ತಾರೆ ಇಲ್ಲಿ ಕಲೆ ಇದ್ರೂ ಕೆಲವು ಕಡೆ ಬೆಲೆ ಸಿಗಲ್ಲ ಹಾಗಾಗಿ ಒಂದು ಸೇವಿಂಗ್ಸು ಒಂದು ಇದು ಮಾಡ್ಕೋಬೇಕು ಮೋಹನ್ ಜಿನೇಜ ಸರ್ ಅಂತೂ ತುಂಬ ಆತ್ಮೀಯರು ನನಗಂತೂ ನಮ್ಮ ಮನೆಗೆ ಕೂಡ ಬಂದಿದ್ದಾರೆ ನಮ್ಮ ಮನೆಗೆ ಬಂದು ಉಪ್ಪಿಟ್ಟು ತಿಂದು ಯಾವುದು ಅವರೇ ಉಪ್ಪಿಟ್ಟು ತಿಂದು ಬಹಳ ಇಷ್ಟಪಟ್ಟಿದ್ರು ನಮ್ಮ ತುರುವೇಕೆರೆ ನಮ್ಮ ಮನೆಗೆ ಬಂದಿದ್ರು ಬಹಳ ಯಾವಾಗಲೂ ಫೋನ್ ಮಾಡೋರು ಯಾವ ಸಾಗರ ಏನು ಸಮಾಚಾರ ಇಲ್ಲಪ್ಪ ದೊಡ್ಡವ್ ಆ ಬಿಬಿಕ್ರಿ ಸ್ಟಾರು ಒಬ್ಬಲೆಲ್ಲ ಲೆಲ್ಪೇ ಆ ಅಂತ ಹಿಂಗೆ ಮಾತಾಡೋರು ಪಾಪ ಅವರು ಅವರು ನಮ್ಮ ಜೊತೆಲಿ ಇಲ್ಲ ಅನ್ನೋದು ತುಂಬಾ ನೋವಿನ ಸಂಗತಿ ಖಂಡಿತ ಖಂಡಿತ ನಿಮ್ಮ ಅವರ ಒಡ್ನಾಟ ಯಾವ ರೀತಿ ಆಗಿರ್ತದೆ ಸಾಗರ್ ಕೆಲಸನೂ ಒಂದು ಚಾಲೆಂಜರ್ ಅಂತ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡಿದ್ದು ಅವಾಗ ಅವರು ನನ್ಗೆ ಯಾವಾಗಲೂ ಕೇಳರು ಪಾಗಲ್ಲ ಎಲ್ಲರೂ ಬಿಬಿಕ್ರಿ ಬಾಳ್ತೀವಪ್ಪ ಬದು ಬಾಳಪ್ಪ ಅಂತ ಸರ್ ಇಲ್ಲ ಸರ್ ಮಾಡ್ತೀನಿ ಸರ್ ಟ್ರೈ ಮಾಡ್ತೀನಿ ಸರ್ ಅಂತ ಮಾಡ್ತಿರ್ಲಿಲ್ಲ ಹಂಗಾರು ಮಾಡ್ಸೋರು ಮಾಡಪ್ಪ ಅವ್ರದ್ದು ಮಾಡಪ್ಪ ಅಂತ ಸರಿ ಗ್ಯಾಂಗ್ ಕಳ್ಕೊಂಬದೇ ಗ್ಯಾಂಗ್ ಸ್ಟಾರ್ ಅವ್ರು ಒಬ್ಬೇ ಬರ್ತಾ ಇದ್ದ ಬಾನ್ ಸ್ಟಾರ್ ಆ ಸಿನಿಮಾ ನೋಡಿದ ತಕ್ಷಣ ನಾನು ಏನು ಮಾಡಿದೆ ಕೆ ಜಿ ಎಫ್ ಒನ್ ಬಂತಲ್ಲ ಬಂದಿದ್ದ ತಕ್ಷಣ ಸಿನಿಮಾ ನೋಡಿಬಿಟ್ಟು ಅವ್ರ ಮನೆಗೆ ಹೋದೆ ಸರ್ ಏನು ಸರ್ ಆ್ಯಕ್ಟಿಂಗು ಹೆಂಗೆ ಮಾಡಿದಿರ ಸರ್ ಸಕ್ಕತ್ತಾಗಿತ್ತು ಸರ್ ಸಿನ್ಮಾ ಸೂಪರಾಗಿದೆ ಅಂತಂದೆ ಓಕಲಪ್ಪ ತುಂಬ ಖುಷಿ ಆಯಿತು ಪ್ರಸಾದ್ ನೀರವರು ಹೊತ್ತು ನನಗೆ ಈ ಥರ ವಾಯ್ಸ್ ಮಾಡಿದ್ರೆ ಈ ಥರ ಬೇಡಪ್ಪ ನನಗೆ ಬೇಸ್ ಬರಬೇಕು ಅಪ್ಪ ಬೇಸ್ ಎಲ್ಲ ಮಾಡಿಸಿ ತುಂಬ ಚೆನ್ನಾಗಿ ಮಾಡಿಸಿದ್ರು ಅವ್ರು ತುಂಬ ಖುಷಿ ಆಯಿತು ಅಂತ ಒಂದು ಇಂಟ್ರ್ಯೂ ಥರನೇ ಒಂದು ಮಾತಾಡಿದ್ವಿ ಅದು ವೀಡಿಯೋ ಫೇಸ್ಬುಕ್ಕಲ್ಲಿ ಈಗಲೂ ಸಿಗುತ್ತೆ ಸೂಪರ್ ಸೂಪರ್ ಸಾಗ ನಿಜವಾಗ್ಲಿ ಕ್ಷಣಗಳು ನಮಗೆ ಇನ್ನು ಸಿಗಲ್ಲ ಅವ್ರ ಜೊತೆ ನೀವು ಕೆಲಸ ಮಾಡಿದ್ದು ಮಾತಾಡಿರ್ಬೋದು ಇನ್ನು ನೀವು ವಿಮಿಕ್ರಿ ಮಾಡಿನೋ ಅಥವಾ ನಿಮ್ಮ ಜೊತೆಗಿರುವಂಥ ಫೋಟೋ ವೀಡಿಯೋಸ್ ನೋಡಿನೇ ನಾವು ನೆನಪು ಮಾಡ್ಕೋಬೇಕು ಎಸ್ ಸರ್ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂತ ನಾವು ಬೇಡ್ಕೊತೀವಿ ಅಂಡ್ ಇನ್ನು ಅದನ್ನ ಹೊರತುಪಡಿಸಿ ನೀವುಂದ್ರೆ ನಾನೊಂದು ಒಂದು ಹೆಚನಂತ ಚಾನೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಲ್ಲೂ ಸ್ಕ್ರಿಪ್ಟ್ ಮಾಡ್ತಾ ಇದ್ದೆ ಅಂತ ಈ ಐಡಿಯಾಸ್ ಗಳನ್ನು ಯಾವ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ರಿ ನೀವು ಐಡಿಯಾಸ್ ಅಂತಂದ್ರೆ ಇವಾಗ ಕೆಲವು ಪ್ರೋಗ್ರಾಮ್ಸ್ ಮಾಡುವಾಗ ಸ್ಕ್ರಿಪ್ಟೇ ಬರ್ತಿರಲಿಲ್ಲ ನಾನು ಓಕೆ ಆನ್ ಸ್ಪಾಟ್ ಅಲ್ಲೇ న్యూಸ್ ಬರ್ತಾ ಇರೋದು ನಮಗೆ ಹೆಂಗೆ ಸಿದ್ಧರಾಮಯ್ಯನವರು ಈ ತರ ಈ ತರ ಹೇಳಿಕೆ ಕೊಟ್ಟಿದ್ದಾರೆ ಅಂತ ನೋಡೋದು ಅದನ್ನ ಯಾವ ತರ ಹೇಳಬಹುದು ದಿನಕ್ಕೆ ಪಟ್ ಅಂತ ಅಲ್ಲೇ ಆನ್ ಸ್ಪಾಟ್ ಅಲ್ಲೇ ರೆಡಿ ಮಾಡ್ಕೊಂಡು ನಮ್ ಗೋಪಿ ಸರ್ ಅವ್ರಿಗೊಂದ್ಸರಿ ಹೇಳಿದ್ರೆ ಸಾಕು ನಮ್ ಗೋಪಿ ಸಾರ್ ಮತ್ತೆ ಮಜಾ ಭಾರತ ರಾಗು ಇಬ್ಬರು ಕಾಂಬಿನೇಷನ್ ಪ್ರೋಗ್ರಾಮ್ ರಾಗಿಣಿ ಏನ್ ಒಂದ್ಸರಿ ಡೈಲಾಗ್ ಕೊಟ್ಟರೆ ಸಾಕು ಪಟ್ ಪಟ್ ಅಂತ ತಗೊಂಡವರು ಅಂತ ಆರ್ಟಿಸ್ಟ್ ಜೊತೆ ನಾನು ಗೋಪಿ ಸರ್ ಬಗ್ಗೆ ಹೇಳಬೇಕು ಯಾವುದೋ ನಾನು ಸುವರ್ಣ ನ್ಯೂಸ್ ನಲ್ಲಿ ತಲಾಟೆ ಕಾರ್ಯಕ್ರಮಕ್ಕೆ ಧ್ವನಿ ಕೊಡ್ತಾ ಇದ್ದೆ ಅವಾಗ ನನಗೆ ಚಿಕ್ಕನಾಗ್ನಳ್ಳಿ ಗೋಪಿ ಸಾರ್ ಸಿಕ್ಕಿದ್ರು ಏನ್ ಖುಷಿ ನನಗೆ ಗೋಪಿ ಸರ್ ಒಂದ್ಸರಿ ಮೀಟ್ ಆದ್ರೆ ಸಾಕು ಅಂತ ಕಾಯ್ತಾ ಇದ್ದೆ ಅವರು ತುಂಬಾ ಚೆನ್ನಾಗ್ ಮಾಡ್ತೀರಾ ಪರಿಚಯ ಮಾಡ್ಕೊಂಡು ಹೆಂಗಿಂಗೆ ಅಂತ ತುಂಬಾ ಚೆನ್ನಾಗ್ ಮಾಡ್ತೀರಾ ಆ ವಾಯ್ಸ್ ಈ ತರ ಬರ್ಬೇಕು ಈ ತರ ಚೇಂಜಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅಲ್ಲಿ ಅವತ್ತು ಸಿಕ್ಕಿದ್ದು ನೆಕ್ಸ್ಟ್ ಕಟ್ಟಾದ್ರೆ ಅವರ ಒಂದು ಅವ್ರ ಜೊತೆ ಮೀಟ್ ಆದ್ರೆ ಸಾಕು ಅಂತ ಕಾಯ್ದಿದ್ದರು ಈಗ ನೆಕ್ಸ್ಟ್ ಕಟ್ಟಾದ್ರೆ ಮೂರು ವರ್ಷ ಅವ್ರಿಗೆ ಡೈರೆಕ್ಷನ್ ಮಾಡಿದಿನಿ ಅದು ತುಂಬಾ ಖುಷಿ ಆಗುತ್ತೆ ಸೂಪರ್ ಸೂಪರ್ ಬಗ್ಗೆ ಅವನು ಅಲ್ಲ ರಾಗು ಬಗ್ಗೆ ಒಂದು ಹೆಮ್ಮೆ ಏನಪ್ಪಾ ಅಂತಂದ್ರೆ ರಾಘು ತುಂಬ ಅದ್ಭುತವಾದ ನಟ ತುಂಬ ಅದ್ಭುತವಾದ ನಟ ಒಂದ್ಸರಿ ಸರಿ ಹೇಳಿದ್ರೆ ಸಾಕು ಅದನ್ನು ಪಟ್ಟಂತ ತಲೆಗೆ ಹಾಕೊಂಡು ಹಣ ಹಿಂಗೆ ಹೇಳಿದ್ರೆ ಹಂಗೆ ಹಂಗೆ ಪಟ್ಟಂತ ಮಾಡ್ತಾರೆ ಆಮೇಲೆ ತುಂಬ ಜನ ಹೇಳ್ತಾರೆ ಕೆಲವರು ಒಂದು ಲೇಡಿ ಗೆಟಪ್ ಹಾಕೊಂಡ್ರೆ ಇಲ್ಲ ಏನೋ ಒಂದು ನೃತ್ಯದಲ್ಲಿ ಒಂದು ಶೈಲಿ ಇದೆ ಅದನ್ನು ಇದ್ರೆ ಸ್ವಲ್ಪ ಹುಡುಗಿರ್ ಥರ ಆಡ್ತಾರೆ ಹಾಗೇಗೆ ಕಂಪ್ಲೇಂಟ್ ಇಲ್ಲವೇ ಇಲ್ಲ ಯಾವ ಥರ ಅಂದರೆ ಹುಡುಗಿ ಆದರೆ ಹುಡುಗಿ ಕ್ಯಾರೆಕ್ಟರ್ ಆದ್ರೆ ಹುಡುಗಿಯಿಂದ ಒಂದ್ಸರಿ ಚೇಂಜ್ ಆದ್ರೆ ಹುಡುಗ ಅಂದ್ರೆ ಹುಡುಗ ಆತರ ಒಂದ್ಚೂರು ಭಾವ ಏನು ಕಾಣಿಸಲ್ಲ ನಿಮ್ಗೆ ಆ ಕ್ಯಾರೆಕ್ಟರ್ ಅಲ್ಲಿ ಇದ್ರೆ ಮಾತ್ರ ಕಾಣಿಸೋದ್ ಹುಡುಗಿ ತರ ರ